ನಾನಿನ್ನ ನಂಬ್ಕೊಂಡು ಬಂದಿರೋದಕ್ಕೆ ನೀನ್ ನಂಗೆ ಒಳ್ಳೇದ್ ಮಾಡಿರೋದಾದ್ರೂ ಏನು? ನನ್ನ ಜೀವನದಾಗೆ ಬರೀ ಆಟ ಆಡೋದೇ ಆಗೋದು, ಯಾಕೆ ಶಿಕ್ಷೆ ಕೊಡ್ತಿದ್ಯಾ? ಅವತ್ ನೋಡಿದ್ರೆ ನನ್ನ ರಾಜ್ಕುಮಾರನ್ ಕೈನಾಗೆ ನನಗೆ ತಾಳಿ ಕಟ್ಟಿಸ್ದೆ, ಇವತ್ತು ಹೆಂಗ್ ಮಾಡ್ತಿದ್ಯಾ? ಯಾಕೆ ಇಡ್ತಿನ ನಾ ಯಾರ ಕಣ್ಣಿಗೆ ಬೀಳ್ಬಾರ್ದು ಅಂತ ಒತ್ತಾಡ್ತಿದ್ನ? ಅವನನ್ನ ಇಲ್ಲಿ ಕಂಡ ಕರ್ಕೊಂಬಂದಿದ್ಯಾ? ಯಾಕೆ ಯಾಕೆ ಹಿಂಗ್ ಮಾಡ್ತಿದ್ಯಾ? ಇಲ್ಲ, ಇನ್ನೀನ್ ನನ್ನ ಪಾಲಿಗಿಲ್ಲ, ನಿನಗಿನ್ಮ್ಯಾಕ್ ನಾ ಕೈ ಮುಗಿಯಲ್ಲ. ನಿಮ್ಮ್ಯಾಗಿಟ್ಟ ನಂಬಿಕೆನೆ ಸತ್ತೋತು. ಇಟ್ಟೆಲ್ಲ ಆದ್ಮೇಕೆ ನನ್ ಯಾಕೆ ಬದುಕಿರ್ಬೇಕು? ಯಾಕೋಸ್ಕರ ಅಂತ ಬದುಕಿರ್ಬೇಕು? ಮಾತ್ರ ಅನ್ಕೊಂಡು ಹೋಗಕ್ಕಿಲ್ಲ. ಹಂಗೇನಾರ ಹೋಗಂತ ಪರಿಸ್ಥಿತಿ ಬಂದ್ರೆ ನಾ ಮಾತ್ರ ಬದುಕಿರಕ್ಕಿಲ್ಲ. ಬದುಕಿರಕ್ಕಿಲ್ಲ. ಯಾಕೆ ಭಾವ ಹಂಗ್ ನೋಡ್ತಿದ್ದೀರಾ? ಅವಳು ರಾಜ್ಕುಮಾರ ಸಿಕ್ಕಿರೋ ಖುಷಿಗೆ ಹೇಗ್ ರಿಯಾಕ್ಟ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅವಳಿಗೆ, ಅಲ್ವಾ ಭಾವ? ಹೆಣ್ಮಕ್ಳೇ ಹೀಗೆ ಭಾವ, ಎಲ್ರ ಮುಂದೆ ಅವ್ರ ದುಃಖನಾಗ್ಲಿ ಸಂತೋಷನಾಗ್ಲಿ ತೋರಿಸ್ಕೊಳಲ್ಲ. ಚೆಲ್ವಿ ಅವಳಿಗಾಗಿರೋ ಸಂತೋಷನ ಸೆಲೆಬ್ರೇಟ್ ಮಾಡಕ್ಕೆ ರೂಮಿಗೆ ಹೋಗಿದ್ದಾಳೆ. ಎಷ್ಟೇ ಆದ್ರೂ ಅವಳು ತುಂಬಾ ಪ್ರೀತಿ ಮಾಡೋ ರಾಜ್ಕುಮಾರ ನೋಡಿದಾಳಲ್ವಾ? ಅದು ಅಲ್ದೆ ಹೋಗೋದಕ್ಕೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋಬೇಕಲ್ವಾ ಭಾವ? ಹಾಗಾದ್ರೆ ನಮ್ ಚೆಲ್ವಿ ಇವತ್ತೇ ಇವ್ರ ಜೊತೆ ಹೋಗ್ತಾಳಾ? ಹೌದತ್ತೆ, ನಮ್ ಸ್ವಾರ್ಥಕ್ಕೋಸ್ಕರ ಅವಳು ಎಷ್ಟು ದಿನ ಅಂತ ಮನೇಲಿ ಇಟ್ಕೊಳಕಾಗತ್ತೆ ಹೇಳಿ? ಪಾಪ, ಅವಳಿಗೂ ಅವಳದೇ ಆದ ಲೈಫ್ ಇದೆ, ಫ್ಯಾಮಿಲಿ ಇದೆ. ಇಷ್ಟು ದಿನ ಅವಳು ರಾಜ್ಕುಮಾರನ್ಗೋಸ್ಕರ ಕಾಯ್ತಿದ್ಲು, ಇವಾಗ ಅವ್ರು ಬಂದಾಯ್ತಲ್ವಾ, ಇನ್ಮೇಲೆ ಕೂಡ ಅವಳನ್ನ ಇಲ್ಲೇ ಇರು ಅಂತ ಹೇಳಕ್ಕಾಗುತ್ತಾತೆ? ನಾನು ಆ ಅರ್ಥದಲ್ಲಿ ಹೇಳಿಲ್ಲ ನಯನ. ಚೆಲುವಿ ಇಷ್ಟು ದಿನ ನಮ್ಮನೇಲಿ ಎಲ್ರ ಜೊತೆ ಒಬ್ಳಾಗಿದ್ಲಲ್ವಾ, ಆದ್ರೆ ಇದ್ದಕ್ಕಿದ್ದಾಗೆ ಹೋಗ್ತಾಳಂದ್ರೆ ಬೇಜಾರಾಗುತ್ತಲ್ವಾ? ಅತ್ತೆ, ನಿಮಗೆಷ್ಟು ಬೇಜಾರಾಗಿದೆಯೋ ನನಗೂ ಅಷ್ಟೇ ಬೇಜಾರಾಗಿದೆ ಅತ್ತೆ. ಅವಳು ನನ್ನ ತಂಗಿ ಸ್ಥಾನದಲ್ಲಿದ್ಲು, ನನ್ನ ಖುಷಿಗೋಸ್ಕರ ಅವಳು ಏನ್ ಬೇಕಾದ್ರೂ ಮಾಡ್ತಿದ್ಲು. ಅಂಥವಳು ಹೋಗ್ತಿದ್ದಾಳೆ ಅಂದ್ರೆ ನನಗೂ ನೋವಾಗಲ್ವಾ? ಹೇಳಿ ಅವಳನ್ನ ನಾವಿಲ್ಲೇ ಇಟ್ಕೊಳಕ್ ಆಗಲ್ಲ ಅಲ್ವಾ? ಕರೆಕ್ಟ್ ಆಗಿ ಹೇಳಿದೆ ನೈನ. ಹಾಗಂತ ಆ ಹುಡುಗಿನ ಏಕಾಏಕಿ ಮನೆಯಿಂದ ಹೋಗು ಅಂತ ಹೇಳಕ್ಕೂ ಆಗಲ್ಲ ಅಲ್ವಾ? ಯಾಕ್ ಮಾವ? ಹೇಗಿದ್ರು ಶಿವರಾತ್ರಿ ಹಬ್ಬ ಬರ್ತಾ ಇದೆ, ಮನೆಯಲ್ಲಿ ಎಲ್ರೂ ಒಟ್ಟಾಗಿ ಶಿವರಾತ್ರಿ ಹಬ್ಬ ಮುಗಿಸೋಣ.
ಆಮೇಲೆ ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ರಾಯ್ತು. ಹೌದು ರೀ, ಅವಳು ನಮ್ ಜೊತೆನೆ ಇದ್ದು ಹಬ್ಬ ಮಾಡ್ಲಿ, ಆಮೇಲೆ ಬೇಕಾದ್ರೆ ಸಂಪ್ರದಾಯದ ಪ್ರಕಾರ ಅವಳನ್ನ ಕಳಿಸ್ಕೊಡೋಣ. ಹಬ್ಬ ಮುಗಿದ್ಮೇಲೆ ಅವಳನ್ನ ಕರ್ಕೊಂಡು ಹೋಗಿ. ಆಯ್ತು, ದೊಡ್ಡವ್ರು ನೀವು ಹೇಳ್ತಿದ್ದೀರಲ್ವಾ, ಹಂಗೆ ಮಾಡ್ತೀವಿ. ಏನ್ ಚೆಲ್ವಿ ನಿನ್ನ ಅದೃಷ್ಟ, ಇಲ್ಲಿ ಬಂದು ಹಿಂಗ್ ಬದುಕ್ತಾ ಇದೀಯಾ? ನೀನ್ ಶಾನೆ ಅದೃಷ್ಟ ಮಾಡಿದ್ಯಾ ಬಿಡು. ಬ್ಯಾಟಕ್ ಬಂದ್ಮೇಲೆ ನೀನ್ ಬೇಸ ಭೂಷಣ ಎಲ್ಲ ಬದಲಾಗ್ಬಿಡತ್ತೆ. ಪಾಪ, ಆ ಕಾಡಲ್ಲಿ ನೋಡಿದ್ರೆ ನಿಮ್ಮ ಅಜ್ಜನೂ ಅಜ್ಜನೂ ನನ್ನ ಮೊಮ್ಮಗಳು ಏನಾಗ್ಬಿಟ್ಲಪ್ಪ ಅಂತ ದಿಗಿಲು ಬಿದ್ದು ಒದ್ದಾಡ್ತಾ ಕೂತವ್ರೆ. ನೀನ್ ನೋಡಿದ್ರೆ ಯಾರ ಚಿಂತನೆ ಇಲ್ದಂಗೆ ಒಳ್ಳೆ ವೈಭೋಗದಲ್ಲಿ ಬದುಕ್ತಾ ಇದೀಯ. ಹಿಂಗ್ ನಿಂಗೆಲ್ಲ ಸಿಕ್ಕಿರುವಾಗ ಅವರೆಲ್ಲ ಎಲ್ಲಿ ಗೆಪ್ತಿಲ್ ಬಂದರು? ನೋಡ್ ಚಲ್ವೆ, ಈಟ್ ದಿನ ನೀನ್ ಹೆಂಗಿದ್ದ ನಂಗೆ ಗೊತ್ತಿಲ್ಲ, ಈಗ ನೀನ್ ಆಟ ಗೆದ್ದತೆ. ಈಗ ನೀನ್ ಅನ್ಕೊಟ್ ಬರ್ಬೇಕು ಆಟಯ, ಅದು ಬಿಟ್ರೆ ನಿಂಗೆ ಬೇರೆ ದಾರಿ ಇಲ್ಲ. ಹಂಗೇನಾರು ತಪ್ಪಿಸ್ಕೊಳಕ್ ಯೋಚನೆ ಮಾಡ್ದೆ ಅನ್ಕೋ, ಎಲ್ಲ ಸತ್ಯ ನೀವು ಹೇಳ್ಬಿಡ್ತೀನಿ. ಸತ್ಯ ಉಳ್ಕೋಬೇಕು ಅಂತಿದ್ರೆ ನಾವಿಬ್ರು ಹಬ್ಬ ಮುಗಿಸ್ಕಂಗ್ ಕಾಡ್ಗೋಗ್ಬೇಕು. ನೋಡ್ ಚಲ್ವಿ, ಸುಮ್ಕೆ ನನ್ ಕುಟ್ ಬರೋ ಯೋಚನೆ ಮಾಡು, ಅದನ್ ಬಿಟ್ ಬೇರೆ ಏನಾರು ಯೋಚನೆ ಮಾಡಿದ್ರೆ ಸದ್ಯಕ್ ನಿನ್ ಪಾಲ್ಗೆ ಎಲ್ಲಾ ದಾರಿನು ಮುಚ್ಚೋಗವೆ. ಅಲ್ಲ ನಾಯ್ನ, ಆ ಚೆಲ್ವಿ ಗಂಡ ರಾಜ್ಕುಮಾರ ಸಿಕ್ಕಿದ್ರೆ ಸತ್ಯ ಹೊರಗ್ ಬರುತ್ತೆ ಅಂತ ಪ್ಲಾನ್ ಮಾಡಿದೆ. ಸರಿ, ಆದ್ರೆ ಚೆಲ್ವಿನ ಯಾಕೆ ಅವನ ಜೊತೆ ಕಳಿಸ್ತಾ ಇದೀಯಾ? ಭಾವ ಮತ್ತೆ ಚೆಲ್ವಿ ಕಾಡಿಗೆ ಹೋಗ್ಬಿಟ್ಟು ಬಂದ್ಮೇಲೆ ಅವರಿಬ್ರು ಬಿಹೇವಿಯರ್ ಚೇಂಜ್ ಆಗಿದೆ. ಇಬ್ರು ಸೇರಿ ನಮ್ಮ ಹತ್ರ ಏನೋ ಮುಚ್ಚಿಡಕ್ ನೋಡ್ತಿದ್ದಾರೆ. ಅದೂ ಅಲ್ದೆ ಅವರಿಬ್ರು ಪರ್ಸನಲ್ ಆಗಿ ತುಂಬಾ ಕ್ಲೋಸ್ ಆಗಿ ಮೂವ್ ಆಗ್ತಿದ್ದಾರೆ, ಅದ್ ನಿಮ್ಗೂ ಗೊತ್ತಿದೆ. ಆದ್ರೆ ಏನಾಗ್ತಿದೆ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಿಲ್ಲ. ಸಮಥಿಂಗ್ ಇಸ್ ದೇರ್ ಅಂತ ನನ್ ಸಿಕ್ಸ್ ಸೆನ್ಸ್ ಹೇಳ್ತಾ ಇದೆ. ಇದ್ರ ಹಿಂದೆ ಬೇರೆ ಏನು ಉದ್ದೇಶ ಇದೆ ಅನ್ನೋದು ನನ್ನ ಊಹೆ. ಕೆಲ್ವೊಂದ್ ವಿಷಯ ಹೊರಗಡೆ ಬರ್ಬೇಕು ಅಂದ್ರೆ ನಾವ್ ಬೇರೆ ರೀತಿನೇ ಗೇಮ್ ಪ್ಲಾನ್ ಮಾಡ್ಬೇಕಾಗತ್ತೆ. ಅಕಸ್ಮಾತ್ ನಾನ್ ಅನ್ಕೊಂಡಿರೋದೇ ಅವ್ರ ಉದ್ದೇಶ ಆಗಿದ್ರೆ ಅದು ಉಳಿದೇ ಇರಲ್ಲ. ಉದ್ದೇಶನ? ಏನ್ ಉದ್ದೇಶ? ಭಾವ ಮತ್ತೆ ಚೆಲ್ವಿ ಇಬ್ರಲ್ಲೂ ತುಂಬಾ ಬದಲಾವಣೆ ಆಗಿದೆ. ಅಂದ್ಮೇಲೆ ಅವರಿಬ್ರು ಮನ್ಸಲ್ಲಿ ಬೇರೆ ಏನೂ ಇದೆ. ನೀನ್ ಹೇಳ್ತಾ ಇರೋ ಪಾಯಿಂಟ್ ಎಲ್ಲ ಕರೆಕ್ಟೇನ, ಆದ್ರೆ ಈಗ ಚೆಲ್ವಿನ ಕಳ್ಸೋದ್ರಿಂದ ನಮ್ಗಾಗೋ ಲಾಭ ಏನು? ಇದರಿಂದ ಸಡನ್ ಆಗಿ ನಮಗ್ ಯೂಸ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಆದ್ರೆ ಚೆಲ್ವಿ ಇಲ್ಲ ಅಂದ್ರೆ ಭಾವ ಮೊದ್ಲಿನ ತರ ಆಗ್ತಾರೆ. ಭಾವ ಇಷ್ಟೆಲ್ಲ ಚೇಂಜ್ ಆಗಿರೋದು ಅವಳಿಗೋಸ್ಕರ ಅಲ್ವಾ? ಇಲ್ಲಿ ಯಾರು ಯಾರಿಗೆ ಹತ್ರ ಆಗ್ತಿದ್ದಾರೆ ಅಂತ
ಗೊತ್ತಾಗ್ತಿಲ್ಲ. ಅದಕ್ಕೆ ಒಬ್ರನ್ನ ದೂರ ಕಳ್ಸೋದ್ರಿಂದ ಪ್ರಾಬ್ಲಮ್ ಸಾಲ್ವ್ ಆಗತ್ತೆ. ಅದೇನೇ ಆದ್ರೂ ಸರಿ, ನಮ್ಮ ಅಕ್ಕನ ಜಾಗಕ್ಕೆ ಇನ್ನೊಬ್ರು ಬರಕ್ ನಾನು ಬಿಡಲ್ಲ. ಓಹೋ, ತಾವು ಆ ರೂಟಲ್ಲಿ ಬರ್ತಾ ಇದ್ದೀರೋ? ಅರ್ಥವಾಯ್ತು ಬಿಡೋ. ಚೆಲ್ವಿಗೆ ಏನಾಗಿದೆ? ಅವಳು ಇಷ್ಟು ದಿನ ಎದುರು ನೋಡ್ತಿದ್ದ ಅವಳು ರಾಜ್ಕುಮಾರ ಕಣ್ಮುಂದೆ ಬಂದ್ರು, ಅವಳ ಮುಖದಲ್ಲಿ ಸಂತೋಷನೇ ಇರಲಿಲ್ವಲ್ಲ. ಏನ್ ಪೇಟೆ ಇದ? ನನ್ನಿಂದ ನನ್ನ ಚೆಲುವಿನ ದೂರ ಮಾಡಿದೆ ಅನ್ಕೊಂಡ್ಬಿಟ್ಟಿದೆ ಅಲ್ವಾ? ಅದು ಮಾತ್ರ ಸಾಧ್ಯ ಇಲ್ಲ. ಅವಳು ರೂಮ್ ಹೋಗ್ಬೇಕಾದ್ರೂ ಅಳ್ತಾ ಹೋದ್ಲು, ಯಾಕಿರ್ಬೋದು? ಇಲ್ಲ, ಅವಳ ಮನಸ್ಸಲ್ಲಿ ಬೇರೆ ಏನೋ ಇದೆ. ಅದು ಏನು ಅಂತ ನಾನು ತಿಳ್ಕೊಳ್ಳೇಬೇಕು.